ಎಲ್ರಿಗೂ ನಮಸ್ತೆ. ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ನಮಸ್ತೆ. ಧ್ರುವ ಸರ್, ಪ್ರತಿ ಸಲ ಪ್ರಥಮ್ ಸರ್ ಫೋನ್ ಮಾಡಿದಾಗಲೂ ಧ್ರುವ ಸರ್ ಹಂಗೆ ಮಾಡ್ತಾಯಿದ್ದಾರೆ, ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ, ಚೇತು ಸರ್ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಬಹಳಷ್ಟು ಹೇಳಿದ್ದಾರೆ ನಿಮ್ಮ ಬಗ್ಗೆ. ಸಿನಿಮಾ ರಿಲೀಸ್ ಆಗೋದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ ಅಂತ ತುಂಬ ಪ್ರತಿ ಸಲ ಮಾತಾಡಿದಾಗಲೂ ಹೇಳ್ತಾರೆ. ನಾನು ಪ್ರಥಮ್ ಅವರು ಫೋನ್ ಮಾಡಿದಾಗ ರಿಸೀವ್ ಮಾಡಿದ ತಕ್ಷಣ ನನ್ನ ಮಾತೇ ಇರಲ್ಲ, 20 ನಿಮಿಷ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಏನಾಯಿತು ಅಂತ ಹೇಳ್ತಾರೆ. ಅಂದರೆ ಅವರು ಎಲ್ಲ ಕಲಾವಿದರ ಜೊತೆ ಮತ್ತು ತಂತ್ರಜ್ಞರ ಜೊತೆ ಇಟ್ಕೊಂಡಿರೋ ರ್ಯಾಪು ಅಂಥದ್ದು, ಅಂದರೆ ಪ್ರತಿಯೊಂದು ವಿಷಯನೂ ಎಲ್ರಿಗೂ ಹೇಳಿ ಸಿನಿಮಾ ಬಗ್ಗೆ ಅಷ್ಟು ಒಲವು ಮತ್ತು ಕನಸನ್ನು ಕಾಣ್ತಿರೋವಂಥ ಪ್ರಥಮ್ ಒಂದು ಅದ್ಭುತವಾದ ಪ್ರಯತ್ನ ಪಟ್ಟಿದ್ದಾರೆ. ಹಿಂಗೆ ಹೋಗಿ ಹಂಗೆ ಬಂದರೆ 100 ಡೇಸ್ ಆಗುತ್ತೆ ಅಂತ ಒಂದು ಡೈಲಾಗ್ ಇದೆ, ಹಿಂಗೆ ಹೋಗಿ ಹಂಗೆ ಬರ್ತಾನೆ ಇರಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಸಿನಿಮಾ ಮಾಡೋದು ಬಹಳ ಕಷ್ಟ. ಒಬ್ಬ ಮನುಷ್ಯನಿಗಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ, ಒಬ್ಬ ಮನುಷ್ಯನಿಗಿಂತ ಚಿಕ್ಕದಾಗಿ ಕಾಣೋದು ಟಿ ವಿನಲ್ಲಿ. ಸೊ ಒಬ್ಬ ಮನುಷ್ಯ ಮನುಷ್ಯನಾಗಿ ಕಾಣೋದು ಈ ವೇದಿಕೆ ಮೇಲೆ. ಸೊ ಹಾಗಾಗಿ ನೀವೆಲ್ಲ ವೇದಿಕೆ ಮೇಲೆ ನಿಂತು ಪ್ರಥಮ್ಗೆ ಮತ್ತು ಇಡೀ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮಿಂದ ಪ್ರೇಕ್ಷಕರಿಗೆ ಸಿನಿಮಾ ತಲುಪೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಮತ್ತೊಂದು ವಿನಂತಿ ಎಲ್ಲ ಪ್ರೇಕ್ಷಕರಿಗೆ, ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಪೈರಸಿ ಸ್ಟಾಪ್ ಮಾಡಿ, ನಿರ್ಮಾಪಕರನ್ನ ಉಳಿಸಿ, ಕಲಾವಿದರನ್ನ ಬೆಳೆಸಿ, ತಂತ್ರಜ್ಞರನ್ನ ಹರಿಸಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ಪ್ರಥಮ್ ಸರ್, ಬಹಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಎಲ್ಲರ ಸಪೋರ್ಟು ನಿಮಗಿರುತ್ತೆ ಅಂತ ಕೇಳ್ತಾ, ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಸ್ನೇಹಿತನ ಕ್ಯಾರೆಕ್ಟ್ರು, ಹಳ್ಳಿಲಿರೋವಂಥ ಸ್ನೇಹಿತನ ಕ್ಯಾರೆಕ್ಟ್ರು. ಸೊ ಎಷ್ಟು ಸಾಧ್ಯನೋ ಅವ್ರು ಅಂದ್ಕೊಂಡಿರೋಷ್ಟು ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಒನ್ಸ್ ಅಗೇನ್ ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಿದ್ದೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.